ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅರೋಮಾ ಆ್ಯಂಡ್ ಮೋರ್ ಫೀಚರಿಂಗ್ ಸೌಮ್ಯ. ಇವತ್ತು ನಾನು ಕ್ವಿಕ್ಕಾಗಿ ಈಸಿಯಾಗಿ ಆಲೂ ಚೀಸ್ ಚಾಟ್ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ. ಇದು ಮಸ್ಟ್ ಟ್ರೈ, ನಾನು ಇವಾಗಷ್ಟೇ ಮಾಡಿರೋದು. ಇದಕ್ಕೆ ಬೇಬಿ ಆಲೂ ಇದ್ದರೆ ಒಳ್ಳೆಯದು, ಆಲೂಗಡ್ಡೆ ಇಲ್ಲಾಂದರೆ ಈ ಥರ ತಿಕ್ಕಾಗಿ ಸ್ಲೈಸ್ ಮಾಡ್ಕೊಳ್ಳಿ ಸ್ಕಿನ್ ತೆಗೆದುಬಿಟ್ಟು. ಆಮೇಲೆ ಇದನ್ನು 5 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು, ಇದು ಬೇಯುತ್ತೆ. ಬೇಕಂದರೆ ಉಪ್ಪು ಹಾಕಿಬಿಟ್ಟು ಬೇಯಿಸಿ, ಇಲ್ಲಾಂದರೆ ಹಾಗೇನೂ ಬೇಯಿಸ್ಕೊಳ್ಬೋದು. ನೆಕ್ಸ್ಟು 1 ಫುಲ್ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ತುಂಬ ಟೈಮ್ ಇದ್ದು ನಿಮಗೆ ಈಸಿ ಅಂತ ಅನಿಸಿದ್ರೆ ನೀವು ಸ್ಕಿನ್ ತೊಗೋಬೋದು, ನನಗೆ ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೆ ಈ ಥರ ಸ್ಮ್ಯಾಶ್ ಮಾಡಿ ಸಿಪ್ಪೆ ತೆಗೆಯೋದಕ್ಕೆ ಈಸಿ ಆಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಈ ಥರ ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡ್ಕೋಬೇಕು. ಈಗ ಸೈಡಲ್ಲಿ ಆಲೂಗಡ್ಡೆ ಬೆಂದಿದೆ ಅಂತ ನೋಡ್ಕೊಳ್ಳಿ. ಫೋರ್ಕ್ ಅಥವಾ ನೈಫನ್ನು ಹಿಚ್ಚಿಸ್ಬಿಟ್ಟು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಇದು ಬೆಂದಿದೆಯೋ ಇಲ್ಲ ಅಂತ. ಇಲ್ಲಿ ಅಮೂಲ್ ಬಟರ್ ಮತ್ತು ಚೀಸ್ ತೊಗೊಂಡಿದ್ದೀನಿ. ಚೀಸ್ ನೀವು ಚೆಡ್ಡರ್ ಚೀಸ್ ಅಥವಾ ಗ್ರೇಟೆಡ್ ಚೀಸ್ ಇದ್ದರೂ ಫೈನ್, ನನ್ನ ಹತ್ರ ಇರಲಿಲ್ಲ. ನೆಕ್ಸ್ಟ್ ಬಂದುಬಿಟ್ಟು ನಾನು ಕಬ್ಬಿಣದ ಬಾಂಡಿಲ್ ತೊಗೊತಿದ್ದೀನಿ, ಯಾಕಂದರೆ ನೀವು ಪ್ರೀವಿಯಸ್ ಎಲ್ಲ ನೋಡಿದ್ರೆ ಇದನ್ನೇ ಯೂಸ್ ಮಾಡ್ತಿದ್ದೀನಿ, ಟೇಸ್ಟ್ ಚೆನ್ನಾಗಿರುತ್ತೆ. ಇದಕ್ಕೆ ಇವಾಗ ಬಟರ್ ಹಾಕೋತಿದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ಆಲಿವ್ ಆಯಿಲು, ಬೇರೆ ಆಯಿಲ್ ಹಾಕೋಬೋದು ಬಟ್ ಸ್ಮೆಲ್ ಜಾಸ್ತಿ ಬರುತ್ತೆ. ಆಲಿವ್ ಆಯಿಲನ್ನು ಜಾಸ್ತಿ ಹಾಕೋಬೇಡಿ, ಒಂದು ಅರ್ಧ ಇಂದ 1 ಸ್ಪೂನ್ ಹಾಕ್ಕೊಂಡು ಸಾಕು, ಯಾಕಂದರೆ ಬಟರ್ ಬರ್ನ್ ಆಗುತ್ತೆ ಅಂತ. ನೆಕ್ಸ್ಟ್ ಹೆಚ್ಚಿಟ್ಕೊಂಡಿರುವಂಥ ಬೆಳ್ಳುಳ್ಳಿನ ಆ್ಯಡ್ ಮಾಡಿಕೊಂಡು ಲೋ ಫ್ಲೇಮ್ ಇಟ್ಕೊಳ್ಳಿ, ಇಲ್ಲಾಂದರೆ ಬಟರ್ ಆಲ್ರೆಡಿ ಹೀಗಂಗೆ ಬರ್ನ್ ಆಗುತ್ತೆ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. 1-2-3 ನಿಮಿಷ ಫ್ರೈ ಆದ ನಂತರ ಇದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಳ್ಳಿ. ಆಲ್ರೆಡಿ ರೆಡಿಮೇಡ್ ಇದ್ದರೆ ಫೈನು, ಇಲ್ಲಾಂದರೆ ನೀವು ಮನೇಲೂ ರೆಡಿ ಮಾಡ್ಕೊಂಡು ಹಾಕೋಬೋದು. ಬಟ್ ತುಂಬ ಕೇರ್ಫುಲ್ ಆಗಿರಿ, ಇದು ನಿಮ್ಗೆ ಗೊತ್ತಿರೋ ಹಾಗೆ ಆಯಿಲಿಗೆ ಹಾಕಿದ್ಕೊಳ್ಳಿ ಸಿಡಿಯುತ್ತೆ. ಇದನ್ನು ನೀವು ಕರೆಕ್ಟಾಗಿ ಫ್ರೈ ಮಾಡ್ಕೋಬೇಕು. ನೋಡಿದ್ರೆ ಕಲರ್ ಚೇಂಜ್ ಆಗ್ತಿದೆ, ಇಲ್ಲಾಂದರೆ ತಿನ್ನೋವಾಗ ಜಿಂಜರ್ ಗಾರ್ಲಿಕ್ ಇದೆ ಸ್ಮೆಲ್ ಬರುತ್ತೆ, ಚೆನ್ನಾಗಿ ಅನಿಸಲ್ಲ. ಸೊ ನೀಟಾಗಿ ಈ ಥರ ಫ್ರೈ ಮಾಡ್ಕೊಂಡು ಇವಾಗ ಡ್ರೈ ಪೌಡರ್ ಹಾಕ್ಕೊಳ್ಳೋಣ. ಇದು 1 ಸ್ಪೂನ್ ಜೀರಿಗೆ ಪೌಡರು, 1/2 ಅರಿಶಿನ ಪೌಡ್ರು, 1 ಸ್ಪೂನು ರೆಡ್ ಚಿಲ್ಲಿ ಪೌಡರ್ ಮತ್ತು ಗರಂ ಮಸಾಲ, ಉಪ್ಪು. ಗರಂ ಮಸಾಲೆ ಇಲ್ಲಾಂದರೆ ನೀವು ಚಾಟ್ ಪೌಡರು ಅಥವಾ ಮ್ಯಾಗಿ ಪೌಡರು ಹಾಕೋಬೋದು, ನೋ ಪ್ರಾಬ್ಲಮ್. ಈ ಥರ ಚೆನ್ನಾಗಿ ಮಸಾಲೆ ಸ್ಮೆಲ್ ಹೋಗುವ ಫ್ರೈ ಮಾಡಿ ಸ್ವಲ್ಪ 1/10-12 ಸ್ಪೂನ್ ಅಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಮಸಾಲೆದು ಸ್ಮೆಲ್ ಹೋಗೋವರೆಗೂ ಫಸ್ಟ್ ಫ್ರೈ ಮಾಡ್ಕೊಂಡು ಆಮೇಲೆ ನೀರು ಹಾಕ್ಕೋಬೇಕು. ಇವಾಗ ನೋಡಿ ಬಟರ್ ಮತ್ತೆ ಬಿಡ್ತಿದೆ. ಇವಾಗ ಉಪ್ಪು ನೋಡಿಕೊಂಡು ಬೇಕಾದರೆ ಹಾಕಿ ಉಪ್ಪು. ನೆಕ್ಸ್ಟ್ ಬೇಯಿಸ್ಕೊಂಡಿರೋಂಥ ಆಲೂಗಡ್ಡೆನ ಹಾಕ್ಕೊಳ್ಳಿ. ಇದು ಆಲೂಗಡ್ಡೆ ತುಂಬ ಓವರಾಗಿ ಬೇಯಿಸ್ಕೋಬೇಡಿ, ಇಲ್ಲಾಂದರೆ ಪುಡಿ ಪುಡಿ ಆಗುತ್ತೆ. ಇಷ್ಟು ಬೇಯಿಸ್ಕೊಂಡ್ರೆ ಸಾಕು. ಇವಾಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಎಲ್ಲ ಮಸಾಲೆ ಅದಕ್ಕೆ ಮಾಡಿ ಎಲ್ಲ ಸಪ್ರೇಟಾಗಿ ಬಿಡಿಸ್ಕೊಂಡಿಟ್ಟಿದ್ದೀನಿ. ಇದಕ್ಕೆ ಚೀಸ್ ಇಟ್ಕೋತಿದ್ದೀನಿ. ಇವಾಗ ಬೇಕಂದರೆ ಗ್ಯಾಸ್ ಆಫ್ ಮಾಡ್ಕೊಳ್ಳಿ. ಮಾಡಿಕೊಂಡು ಮುಚ್ಚಿಟ್ಬಿಟ್ಟು ಇದು ಇಷ್ಟು ಸಾಕು, ಇಷ್ಟು ಬಿಸಿ ನಲ್ಲದು ಮೆಲ್ಟ್ ಆದರೆ ಸಾಕು. ಓವರಾಗಿ ಮೆಲ್ಟ್ ಆದರೆ ಬಾಣಲೆಗೆ ಹತ್ಕೊಂಡ್ಬಿಟ್ಟು ತಿನ್ನೋಕ್ಕಾಗಲ್ಲ, ಅದಕ್ಕೋಸ್ಕರ ಆಮೇಲೆ ಟೇಸ್ಟು ಅಷ್ಟು ಚೆನ್ನಾಗಿ ಬರೋಲ್ಲ. ಅದಕ್ಕೋಸ್ಕರ ಇಷ್ಟು ಮೆಲ್ಟ್ ಆದರೆ ಸಾಕಾಗುತ್ತೆ. ಬಟ್ ಇದು ಮಸ್ತ್ ಟ್ರೈ, ದಯವಿಟ್ಟು ಟ್ರೈ ಮಾಡಿಬಿಟ್ಟು ಹೇಗಾಗಿದೆ ಅಂತ ಹೇಳಿ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆ ಎಲ್ಲರಿಗೂ ಶೇರ್ ಮಾಡಿ. ಇದನ್ನು ಮಕ್ಕಳಿಗೆ ಮಾಡಿಕೊಡಿ, ಆದರೆ ಖಾರ ಕಡಿಮೆ ಹಾಕಿ, ತುಂಬ ಟೇಸ್ಟ್ ಆಗಿರುತ್ತೆ. ದಯವಿಟ್ಟು ಹೇಗಾಗಿದೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಪ್ಲೇಲಿಸ್ಟ್ನಲ್ಲಿ ನಮ್ಮದು ನಾನು ಕನ್ನಡದಲ್ಲೂ ಮತ್ತು ತುಳುವಿನಲ್ಲೂ ವಿಡಿಯೋ ಮಾಡ್ತೀನಿ. ಪ್ಲೇಲಿಸ್ಟಿಗೆ ಹೋಗ್ಬಿಟ್ಟು ಹೇಗಾಗಿದೆ ಅಂತ ನೋಡಿ, ಎಲ್ಲ ವೀಡಿಯೋಸನ್ನು ನೋಡಿ ಹೇಗಾಗಿದೆ ಅಂತ ತಿಳಿಸಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸಿದೆಯಲ್ಲ ಇದು, ನಾನು ಇಲ್ಲಿ ನೋಡಿದ್ರೆ ತಿಂದು ಟೇಸ್ಟ್ ಮಾಡಿಟ್ಟಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಟೇಕ್ ಕೇರ್, ಬಾಯ್ ಬಾಯ್.